ಬೆಂಗಳೂರಿನ ಆರ್ಟಿ ನಗರದಲ್ಲಿ ಚರ್ಚ್ ಆಫ್ ಗಾಡ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಸಹಯೋಗದೊಂದಿಗೆ ಮೇಘಾ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಆರ್ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಮತ್ತು ರಾಜ್ಯ ಪರಿಷತ್ ಕಾರ್ಯದರ್ಶಿ ಚರ್ಚ್ ಆಫ್ ಗಾಡ್ ಕರ್ನಾಟಕದ ಬಿಷಪ್ ಇಜೆ ಜಾನ್ಸನ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಎನ್ ಆನಂದ್, ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ನ ಸ್ನೇಹಪರ ಅಧ್ಯಕ್ಷರಾದ ಜೂಲಿ ಕ್ರಿಸ್ಟಿ ಮತ್ತು ಕ್ಷೇತ್ರದ ಮುಖಂಡರುಗಳು ವೈದ್ಯಕೀಯ ಶಿಬಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಕ್ರಿಯಟಿನೈನ್, ಹೆಪಟೈಟಿಸ್, ಸಕ್ಕರೆ ಕಾಯಿಲೆ ಪರೀಕ್ಷೆ, ದಂತ ಚಿಕಿತ್ಸೆ ಮತ್ತು ಉಚಿತ ಔಷಧಿಗಳನ್ನು ನೀಡಲಾಯಿತು. ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ಪುಲಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ಚರ್ಚ್ ಆಫ್ ಗಾಡ್ ಚರ್ಚಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಅತಿ ಬಡವರಿರುವಂಥ ಸ್ಥಳದಲ್ಲಿ ಶುಗರ್ ಆಗಲಿ, ಬಿ ಪಿ ಆಗಲಿ, ಜನರಲ್ ಚೆಕಪ್ ಆಗಲಿ, ಡೆಂಟಲ್ ಆಗಲಿ, ಕಣ್ಣಿನ ಪರೀಕ್ಷೆ ಆಗಲಿ, ಅನೇಕ ರೀತಿಯಾಗಿ ಅವರು ಸಹಕಾರ ಸಹ ಮಾಡ್ತಾಯಿದ್ದಾರೆ. ಈ ಸಹಕಾರದಲ್ಲಿ ಎಲ್ಲ ಸುಮಾರು ಡಾಕ್ಟರ್ಸು, ನರ್ಸಸ್ಸು ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಈ ಚರ್ಚ್ ಆಫ್ ಗಾಡ್ ಅವರು ಚರ್ಚ್ ಫಾದರ್ಗೆ ಅಭಿನಂದನೆ ತಿಳಿಸಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಮಾಡೋಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಟುಡೇ ಐ ಆಮ್ ವೆರಿ ಹ್ಯಾಪಿ ವಿತ್ ಅವರ್ ಚೀಫ್ ಗೆಸ್ಟ್ ಅವರ ಮಂಜುನಾಥ್ ಸರ್. ವೆರಿ ಆ್ಯಕ್ಚುಲಿ ಐ ಕೋಡಿನೇಟ್ ಒನ್ ಬಿಗ್ ಕ್ಯಾಂಪ್ ಹಿಯರ್. ಐ ವೆರಿ ಹ್ಯಾಪಿ ಟು ವಿತ್ ಆಲ್ ಚೀಫ್ ಗೆಸ್ಟ್. ಮೇ ಗಾಡ್ ಬ್ಲಸ್ ಯು. ಥ್ಯಾಂಕ್ ಯು. ಚರ್ಚ್ ಆಫ್ ಗಾಡ್ ಸೊಸೈಟಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಇವರ ವತಿಯಿಂದ ಸಾರ್ವಜನಿಕರಿಗೆ, ವಿಶೇಷವಾಗಿ ಬಡವರಿಗೆ ಹೆಲ್ತ್ ಚೆಕಪ್ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಇವತ್ತು ಜನರಲ್ ಮೆಡಿಷನು, ಡೆಂಟಲ್ಲು ಮತ್ತು ಕಣ್ಣಿನ ಟೆಸ್ಟು ಮತ್ತು ಭಾಳಷ್ಟು ಜನ ಬಡವರಿಗೆ ಉಚಿತವಾಗಿ ಔಷಧಿಗಳನ್ನು ನೀಡುವಂಥ ಕಾರ್ಯಕ್ರಮ. ನಮ್ಮ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಬಡತನದಲ್ಲಿರ್ತಕ್ಕಂಥ ಜನಗಳಿಗೆ ಇದರ ಅವಶ್ಯಕತೆ ಇದೆ. ಆನಂದ್ ಅವರು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಹೇಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದೇವರವ್ರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ ಕೊಡಲಿ ಅಂತ, ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಆನಂದ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಪ್ರತಿ ಜಿಲ್ಲೆಯಲ್ಲೂ ಒಂದು ಆಫೀಸ್ ಆಗಬೇಕಂತೇಳಿ ಆ ದೇವರು ಅವರಿಗೆ ಅಷ್ಟು ಶಕ್ತಿ ಕೊಡಲಂತೇಳಿ ನಾನು ಬಯಸ್ತಾ ಇದ್ದೀನಿ.